ಮುಂದಿನ ವರ್ಷ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ
ಪರಿಸರಪೈ ದೇವಿಗೆನ ಶಿವಯ್ಯ ಹಿರೇಮಠ ನಿರ್ದೇಶಕರು ಕೃಷ್ಣ ಬ್ಯಾಂಕ್ ತೆಕ್ಕಿ ಅವರು ಕೊಡ ಮಾಡಲು ಒಪ್ಪಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ 10,000 ರೂಪಾಯಿಯನ್ನ ಶ್ರೀ ಸಿದ್ದುಗೌಡ ಕುಮಾರ್ ದೇಸಾಯಿ ಅಧ್ಯಕ್ಷರು ಪಿ ಕೆ ಪಿ ಎಸ್ ಮಂಚನಾಳ್, ಅದರ ಜೊತೆಗೆ 5,000 ರೂಪಾಯಿ ಶಿವಯ್ಯ ಹಿರೇಮಠ ನಿರ್ದೇಶಕರು ಕೃಷ್ಣ ಬ್ಯಾಂಕ್ ತೆಕ್ಕಿ 5,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಈವರೆಗೂ ಕೂಡ ಸೋಮಲಿಂಗೇಶ್ವರ ಐರವರಿಗೆ ಕೊಟ್ಟು ಕಾಪಾಡಲಿ ಎಂದು ಎಲ್ಲ ಕಮಿಟಿ ವತಿಯಿಂದ ಬೇಡಿಕೆ. ಅದರ ಜೊತೆಗೆ ಶ್ರೀ ಈರಪ್ಪ ಕೋಟಿ ಕೃಷ್ಣ ಬ್ಯಾಂಕ್ ಅಧ್ಯಕ್ಷರು, ಕೃಷ್ಣ ಬ್ಯಾಂಕ್ ತೆಕ್ಕಿ ಅಧ್ಯಕ್ಷರು 10,000 ರೂಪಾಯಿ ಕೊಡಲು ಸಹಾಯಾರ್ಥವಾಗಿ 10,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಕೂಡ ಸುಬ್ಬಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಕ್ಕಿ ವತಿಯಿಂದ ಆರ್ಥಿಕ ಅಭಿನಂದನೆಗಳು. ಸವಿ ನೆನಪಿನ ಕಾಣಿಕೆ ಕೂಡ ಮುಂದಿನ ವರ್ಷ ಕೊಡೋರಿಗೆ ಕೇಳಿದ್ರೆ ನಾವು ಖಂಡಿತವಾಗಿ ಘೋಷಣೆಯನ್ನು ಮಾಡುತ್ತೇವೆ ಸೋ ಸಂತೋಷದಿಂದ. ಮತ್ತು ಯಾವುದೇ ಒಂದು ಯುವಕರು ಒತ್ತಡದಿಂದ ಕೊಡಬೇಡಿ, ಮುಕ್ತ ಮನಸ್ಸಿನಿಂದ ಮಾತ್ರ ನಮಗೆ ದಾನವನ್ನು ಮಾಡಿ. ಕೊನೆಯ 2 ನಿಮಿಷಗಳು ಮಾತ್ರ, 43-21 ಧ್ವನಿ ಹ್ಯಾಂಡ್ಸೆಟ್ನಲ್ಲಿ ಯಶಸ್ಸು. ಮತ್ತೊಮ್ಮೆ ಪದಾರ್ಥದ ಸಂಪಾದನೆ ವರುಣ ಕಡೆಯಿಂದ ಬರ್ತಾ ಇದೆ. ಚಿಂಚಿನಿ ಕಂಡ ಪರವಾಗಿ ಮೊದಲು ಕುಡಿಯೋಣ. ಆ ಧಾರವಾಡ ಪೂಜೆ ಅವರಿಂದ ಹಾಡ ಏನಾದರೂ ಆಗಬೇಕಾದ್ರೂ ಹೋಗ್ತಾರ ಅವರು. ಬೇಕಾ ಬೇಡ? ಇನ್ನು ಪಂದ್ಯಗಳಿದ್ದಾವೆ, ಬೇಕಾ? ಆಯ್ತು. ಹಂಗ ರೆಡಿ ಮಾಡಿಸ್ರಿ ಅವ್ರನ್ನ. ಆ ಪಂದ್ಯ ಇನ್ನೂ 2 ನಿಮಿಷ ಇದೆ, ಇನ್ನೊಂದು ಪಂದ್ಯ ಇದೆ ನೋಡಿ, ಅದು ಡಿಸ್ಟರ್ಬ್ ಆಗಬಾರ್ದು. ಹಾಂ, ಅದಕ್ಕಾಗಿ ಎಲ್ಲರೂ ಕಡೆ ನೋಡ್ಬೇಕಾಗುತ್ತೆ. ಆ ಗ್ರೇಟ್ ಆರ್ಡನ್ಸ್ ಅವರು, ಇವರು ಸಂಗೀತ ಅನ್ನೋರು, ನಾವಿಲ್ಲಿ ನಿರ್ಣಾಯಕರಿಗೆ ತೊಂದರೆ ಆಗ್ಬಾರ್ದು. ಶೋಭ ಕುಕ್ಲಿ ಅವರು ಎಲ್ಲಿದ್ರು ನಮ್ಮನ್ನು ಕಾಣಬೇಕು, ಈ ಕಡೆ ಬಂದು ಕಾಣ್ತಾ ಇಲ್ಲ. ಸಕ್ಸಸ್. 44-25 ವಿಷಯ RWF ಬೆಂಗಳೂರು ಗೆಲ್ಲುವಂತ ಹಂತದಲ್ಲೇ ಇದ್ದಾರೆ. ಈ ಕಡೆ 3 ವಾರದಲ್ಲಿ ಮಹಿಳಾ ಪಂದ್ಯ ನಡೀತಾ ಇದೆ. ಮಹಾಲಕ್ಷ್ಮಿ ಚಿಂಚಿನಿ ಜೊತೆಗೆ